ಎಲ್ಲ ಕಡೆ ಒಂದೇ ಸದ್ದು, ಕಾಂತಾರ ಕಾಂತಾರ ಕಾಂತಾರ. ಕನ್ನಡದ ಸಿಲ್ವರ್ ಸ್ಕ್ರೀನ್ ಮೇಲೆ ಸಂಚಲನ ಸೃಷ್ಟಿಸಿದ ರಿಷಬ್ ಶೆಟ್ರ ಸಿನಿಮಾ ಇವತ್ತು ಆಲ್ ಓವರ್ ವರ್ಲ್ಡ್ ಸೌಂಡ್ ಮಾಡ್ತಾ ಇದೆ. ನೆನ್ನೆ ಮೊನ್ನೆ ತನಕ ಕನ್ನಡ ಸಿನಿಮಾ ಸ್ಯಾಂಡಲ್ವುಡ್ ಆರ್ಟಿಸ್ಟ್ಗಳನ್ನು ಅಂದರೆ ಲಾಸ್ಟ್ ಬೆಂಚ್ ತೋರಿಸ್ತಿದ್ರು, ಇವತ್ತು ರತ್ನ ಗಂಬಳಿ ಹಾಸಿ ಸ್ವಾಗತಿಸೋ ಹಾಗೆ ಮಾಡಿದೆ. ಕರ್ನಾಟಕದ ಜನಕ್ಕೆ ಎಲ್ಲ ಭಾಷೆನೂ ಬರುತ್ತೆ, ಸೊ ನಮ್ಮ ಸಿನಿಮಾನ ಕನ್ನಡದಲ್ಲಿ ಡಬ್ ಮಾಡೋ ಜರೂರತ್ತಿಲ್ಲ ಅಂತಿದ್ದವರು, ಸರ್ ನಮ್ಮ ಭಾಷೆಲ್ಲೂ ಡಬ್ ಮಾಡೋಕ್ಕೆ ಪರ್ಮಿಷನ್ ಕೊಡ್ತೀರಾ ಅಂತ ಕೇಳ್ತಿದ್ದಾರೆ. ಇಂಥ ಕಾಂತಾರದ ಬಗ್ಗೆ ಮಾತಾಡೋದು ಸಾಕಷ್ಟಿದೆ, ಸದ್ಯಕ್ಕೆ ಅದರಲ್ಲಿ ಬರೋ ಈ ಮುಖ್ಯ ಪಾತ್ರಗಳ ಬಗ್ಗೆ ಮಾತ್ರ ಮಾತಾಡ್ತೀನಿ. ಮೊದಲನೇದು ಸಿನಿಮಾದ ಲೀಡ್ ರೋಲ್ ಶಿವ, ಇನ್ನೊಬ್ಬ ಫ್ಯೂರಿಯಸ್ ಫಾರೆಸ್ಟ್ ಆಫೀಸರ್ ಮುರಳೀಧರ್, ಮತ್ತೊಬ್ಬ ಕನ್ನಿಂಗ್ ಅಂಡ್ ಕ್ರಿಮಿನಲ್ ದೇವೇಂದ್ರ ಸುತ್ತೂರು. ಇದರಲ್ಲಿ ಒಬ್ಬ ಹೀರೋ, ಮತ್ತೊಬ್ಬ ವಿಲನ್, ಇನ್ನೊಬ್ಬ ಆ್ಯಂಟಿ ಹೀರೋ. ಈ ಮೂರು ಜನರಲ್ಲಿ ಒಂದು ಸೇಮ್ ಕ್ವಾಲಿಟಿ ಇದೆ, ಅದೇ ಈಗೋ. ಶಿವನ್ಗೆ ತನಗೆ ಬೇಕಾದ್ದು ಸಿಗೋ ತನಕ ಹೋರಾಡೋ ಛಲ ಇರುತ್ತೆ, ಹಾಗಾಗಿನೇ ಕಂಬಳದಲ್ಲಿ ಸೆಕೆಂಡ್ ಪ್ಲೇಸ್ ಬಂದರೆ ಒಪ್ಕೊಳ್ಳಲ್ಲ, ಮೆಡಲ್ಗೋಸ್ಕರ ಹೋರಾಡ್ತಾನೆ. ಏನು ಮಾಡೋವಾಗಲೂ ಸರಿ, ಯಾವುದು ತಪ್ಪು ಯಾವುದು ಸರಿ ಅಂತ ಯೋಚನೆ ಮಾಡಲ್ಲ, ತೋಚಿದ್ದನ್ನು ಮಾಡ್ತಾ ಇರ್ತಾನೆ. ಧಣಿ ಟಾರ್ಚ್ ಇಟ್ಕೊಂಡು ಬಾ ಅಂದರೆ ಹಿಂದೆ ಹೋಗ್ತಾ ಇರ್ತಾನೆ, ಅಮ್ಮ ಅಂದಿ ಹೊಡಿಬೇಡ ಅಂದರೂ ಅವತ್ತೇ ಶಿಕಾರಿಗೆ ಹೋಗ್ತಾನೆ, ಪೊಲೀಸ್ಗೆ ಪಾಠ ಕಲಿಸಬೇಕು ಅಂತ ಮರ ಕದ್ದು ಕಳ್ತನ ಮಾಡ್ತಾನೆ. ಹೀಗೆ ಏನು ಮಾಡಬೇಕು ಅನಿಸುತ್ತೋ ಅದನ್ನೆಲ್ಲ ಮಾಡ್ತಾನೆ, ಅದು ಸರಿನಾ ತಪ್ಪ ಅನ್ನೋ ವಿವೇಚನೆ ಇರಲ್ಲ. ಆದರೆ ಅವನ ದೈವ ಅವನನ್ನು ತಪ್ಪು ಮಾಡದೆ ಇರೋ ಹಾಗೆ ಪದೇ ಪದೇ ಕಾಯ್ತಾ ಇರುತ್ತೆ. ಶಿವ ಅವನಿಗೆ ತೋಚಿದ್ದನ್ನೆಲ್ಲ ಮಾಡ್ತಾನೆ, ಆದರೆ ಯಾವಾಗೆಲ್ಲ ತಪ್ಪು ದಾರಿಲಿ ನಡೀತಾನೋ ಆಗೆಲ್ಲ ದೈವ ಸೂಚನೆ ಕೊಡ್ತಾ ಇರುತ್ತೆ. ಬಟ್ ಅದು ಶಿವನಿಗೆ ಅರ್ಥ ಆಗೋಕ್ಕೆ ತುಂಬ ಟೈಮ್ ಬೇಕಾಗುತ್ತೆ. ಪ್ರತಿ ಸಲ ಆ ದೈವದ ಸುಳಿವು ಸಿಕ್ಕಾಗೆಲ್ಲ ಹೆದರ್ಕೊಳ್ತಿರ್ತಾನೆ. ಆದರೆ ಕ್ಲೈಮ್ಯಾಕ್ಸ್ ಹತ್ತಿರ ಬಂದಾಗ ಫಾರ್ ದಿ ಫಸ್ಟ್ ಟೈಮ್ ಅವನು ಆ ದೈವದ ಕಡೆ ಹೆಜ್ಜೆ ಹಾಕ್ತಾನೆ. ಅದಾದಮೇಲೆ ಅವನಿಗೆ ನಿಜವಾದ ದರ್ಶನ ಆಗುತ್ತೆ. ಇಲ್ಲೊಂದು ಸೂಕ್ಷ್ಮವಾಗಿದೆ, ಅದೇನು ಅಂದರೆ ಪ್ರತಿ ಸಲ ಶಿವ ದೈವ ಕಾಣಿಸ್ಕೊಂಡಾಗ ಹೆದರ್ಕೊಳ್ತಿದ್ದ, ಪುಕ್ಕಳಿನ ಥರ ಆಡ್ತಿದ್ದ, ಯಾಕಂದರೆ ಪ್ರತಿ ಸಲ ತಾನು ತಪ್ಪು ಮಾಡ್ತಾ ಇದ್ದೀನಿ ಅನ್ನೋ ಪಾಪ ಪ್ರಜ್ಞೆವನ್ನು ಕಾಡ್ತಾ ಇತ್ತು. ಆದರೆ ಯಾವಾಗ ಅವನು ತನ್ನ ಊರು ಕಾಡು ಬೆಟ್ಟಕ್ಕೋಸ್ಕರ ಅಲ್ಲಿನ ಜನಕ್ಕೋಸ್ಕರ ಹೋರಾಟ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ನೋ ಆಗ ಅವನು ದೈವಕ್ಕೆ ಹೆದರಲ್ಲ, ದೈವನ ಹುಡುಕೊಂಡು ಹೋಗ್ತಾನೆ, ಆಗ ಅವನಿಗೆ ದರ್ಶನ ಆಗುತ್ತೆ. ಮುರುಳಿಗೆ ತಾನು ಒಳ್ಳೇದು ಮಾಡಬೇಕು ಅನ್ನೋದೇನೋ ಮನಸ್ಸಲ್ಲಿದೆ, ಆದರೆ ಅದನ್ನು ಎಕ್ಸಿಕ್ಯೂಟ್ ಮಾಡೋಕ್ಕೆ ಬರ್ತಾ ಇಲ್ಲ. ಅವನ ಪ್ರಾಬ್ಲಮ್ ಅವನ ಒಳಗಿರೋ ಈಗೋ ಅಲ್ಲ, ಮೋಸ್ಟ್ಲಿ ಕಮ್ಯುನಿಕೇಷನ್ ಗ್ಯಾಪ್ ಅನಿಸುತ್ತೆ. ಅವನಿಗೆ ಏನು ಮಾಡಬೇಕು ಅನ್ನೋದು ಗೊತ್ತು, ಆದರೆ ಹೇಗೆ ಮಾಡಬೇಕು ಅನ್ನೋದು ಗೊತ್ತಿಲ್ಲ, ಯಾರ ಹತ್ರ ಹೇಗಿರಬೇಕು ಅನ್ನೋದು ಗೊತ್ತಿಲ್ಲ. ಹಾಗಾಗಿನೇ ಅವನು ಅಷ್ಟು ಒಳ್ಳೆಯವನಾದರೂ ಅವನ ಹೆಂಡತಿ ಅವನ ಜೊತೆ ಇರಲ್ಲ, ಅವಳು ಕತೆ ಬಿಡಿ, ಅದ್ರ ಬಗ್ಗೆ ನಮಗೆ ಅಷ್ಟಾಗಿ ಗೊತ್ತಿಲ್ಲ. ಪಾಪ ರೀ, ಅವರು ಹಳ್ಳಿ ಜನನೂ ಅಲ್ಲ, ಅಮಾಯಕ ಜನ, ಅವ್ರ ಹತ್ರ ಅಷ್ಟು ರಫ್ ಆಗಿದ್ರೆ ಹೇಗೆ? ಅದಕ್ಕೆ ಅದನ್ನು ದೈವ ಅಂತಲಾದರೂ ಅನ್ನಿ ಅಥವಾ ವಿಧಿ ಅಂತಲಾದರೂ ಅನ್ನಿ, ಕಣ್ಣಿಗೆ ಕಾಣದ ಆ ಶಕ್ತಿ ಅವನ ಸೀನಿಯರ್ ಆಫೀಸ್ಗಳಿಂದ ಪದೇ ಪದೇ ಈಗೋ ಬಿಟ್ಟು ಕೆಲಸ ಮಾಡಿ, ಅಮಾಯಕ ಜನ ಅವರು, ಒಳ್ಳೆ ಮನಸ್ಸಿಂದ ಕೆಲಸ ಮಾಡಿ ಅಂತ ಹೇಳಿಸುತ್ತೆ. ಆದರೆ ಮುರುಳಿ ಆ ಮಾತಿಗೆ ಕಿಮ್ಮತ್ತೆ ಕೊಡಲ್ಲ, ಕಡೆಗೆ ದಡ್ಡಂಗ್ ದೊಣ್ಣೆ ಪೆಟ್ಟು ಅನ್ನೋ ಹಾಗೆ ಆ ಗನ್ನು ಬ್ಯಾಕ್ಫೈರ್ ಆಗುತ್ತೆ, ಕಣ್ಣು ಹತ್ರ ಪೆಟ್ಟು ಬಿಡುತ್ತೆ, ಒಳಗಣ್ಣು ತೆರೆದುಕೊಳ್ಳುತ್ತೆ. ಸಿನಿಮಾದಲ್ಲಿ ಮುರುಳಿಗೆ ಆ ಜನರ ಮೇಲೆ ಅಷ್ಟು ಗ್ರಡ್ಜಿ ಯಾಕೆ ಬಂತು ಅಂತಲೂ ಹೇಳಲ್ಲ, ಅವನು ಸಡನ್ನಾಗಿ ಯಾಕೆ ಬದಲಾದ ಅಂತಲೂ ಹೇಳಲ್ಲ, ಡೀಟೇಲ್ಸ್ ಕೊಡಲ್ಲ, ಅದು ಬೇಕು ಇಲ್ಲ, ಯಾಕಂದರೆ ಅದೆಲ್ಲ ಮುರುಳಿ ಅಂತರಂಗದಲ್ಲೇ ಆಗೋ ಬದಲಾವಣೆ. ಒಟ್ಟಾರೆ ಅವನು ಬದಲಾಗ್ತಾನೆ, ಅವನು ಒಳಗಿರೋ ಅಹಂಕಾರ ನಾಶವಾಗುತ್ತೆ, ಆದರೆ ಬದಲಾಗದೇ ಇರೋನು ಈ ದೇವೇಂದ್ರ ಸುತ್ತು ಮಾತ್ರ. ಅವನಿಗೆ ಬೇಕಾದಷ್ಟು ಹಣ ಇದೆ, 100 ಎಕರೆ ಜಮೀನಿದೆ, ಸಮಾಜದಲ್ಲಿ ಗೌರವ ಇದೆ, ದೊಡ್ಡ ಪೊಸಿಷನ್ ಇದೆ, ಇಷ್ಟೆಲ್ಲ ಇದ್ದರೂ ಅವನಿಗೆ ಬೇಕಿರೋದು ದೈವಕ್ಕೆ ಅಂತ ಕೊಟ್ಟಿದ್ದ ಜಾಗ. ಅಡಿಗರ ಮಾತಿದೆಯಲ್ಲ, ಇರುವುದೆಲ್ಲವ ಬಿಟ್ಟು ಇಲ್ಲದುದ ರೆಡೆಗೆ ತುಡಿಯುವುದೇ ಜೀವನ ಅಂತ ಆ ಥರ. ಆದರೆ ಈ ದೇವೇಂದ್ರಂಗಿರೋದು ತುಡಿತಾ ಇಲ್ಲ, ಅದು ದುರಾಸೆ, ದುರಾಸೆನೂ ಮೀರಿದ್ದು ರಾಕ್ಷಸ ಬಯಕೆ. ಆ್ಯಕ್ಚುಲಿ ನಾನು ಅವರಪ್ಪ ಮಾಡಿದ ತಪ್ಪಿಗೆ ಇವನ್ ಮಗಂಗೆ ಶಿಕ್ಷೆ ಕೊಟ್ಟಿದ್ನಲ್ಲ ಅಂತ ಯೋಚನೆ ಮಾಡ್ತಿದ್ದೆ, ಆದರೆ ಅವನ ಮನಸ್ಸಲ್ಲೇ ಅಷ್ಟು ಕೊಳಕಿದೆ, ಅದನ್ನು ತಿದ್ಕೊಳ್ಳೋ ಮನಸ್ಸು ಅವನಿಗಿಲ್ಲ, ಅಪ್ಪ ಮಾಡಿದ ಪಾಪನ ಮಗ ಅನುಭವಿಸ್ಬೇಕಾಗಿದೆ. ಅದು ನೋಡಾದರೂ ಬದಲಾಗ್ತಾನೆ, ಇಲ್ಲ ಹೆಣ್ಣು ಅಂದರೆ ಆಸೆ, ಮಣ್ಣು ಅಂದರೂ ಆಸೆ, ತನ್ನ ಆಸೆಗೋಸ್ಕರ ಒಂದಿಡೀ ಊರನ್ನೇ ಸ್ಮಶಾನ ಮಾಡೋಕ್ಕೆ ಬರ್ತಾನೆ. ಇವನು ರಾಕ್ಷಸ ಅಲ್ಲದೆ ಮತ್ತಿನ್ನೇನು ಅನ್ನಬೇಕು? ಇಂಥವನನ್ನು ಬದಲಾಯಿಸೋಕ್ಕೆ ದೇವರೇ ಅವನ ಮಗನ ರೂಪದಲ್ಲಿ ಎಚ್ಚರಿಕೆ ಕೊಟ್ಟಿತ್ತು, ಬದಲಾಗಲಿಲ್ಲ. ಸೊ ದೈವವೇ ಬಂದು ಅವನ ತಲೆ ತೆಗೀತು. ಒಟ್ಟಿನಲ್ಲಿ ದೈವ ಒಂದಲ್ಲ ಒಂದು ರೂಪದಲ್ಲಿ ಈ ಮೂರು ಜನರ ಮೇಲೆ ಪ್ರಭಾವ ಬೀರಿದೆ, ಆದರೆ ಶಿವನ ವಿಚಾರದಲ್ಲಿ ಇನ್ನೂ ದೊಡ್ಡ ಅನುಗ್ರಹ ಮಾಡಿದೆ. ಆದರೆ ಆ ಅನುಗ್ರಹ ಮಾಡಿದ್ದು ಯಾವಾಗ?
ಶಿವ ಪೂರ್ತಿ ಸೋತ ಮೇಲೆ, ಅವನೊಳಗೆ ನಾನು ಅನ್ನೋ ಭಾವ ಸತ್ತ ಮೇಲೆ, ಅವನು ಅವನಾಗಿ ಉಳಿದೇ ಇರಲಿಲ್ಲ, ತನ್ನಿಂದ ಮುಂದೇನು ಸಾಧ್ಯನೇ ಇಲ್ಲ ಅಂತ ದೈವಕ್ಕೆ ಸಂಪೂರ್ಣವಾಗಿ ಶರಣಾದ ಮೇಲೆ ಅವನ ಒಳಗೆ ಗುಡಿಗ ದೈವದ ಆಹ್ವಾನೇ ಆಯಿತು. ಉಸಿರು ನಿಂತವನ ದೇಹಕ್ಕೆ ಹೊಸ ಉಸಿರು ಪ್ರವೇಶ ಆಗುತ್ತೆ, ರಾಕ್ಷಸನ ಸಂಹಾರನೂ ಆಗುತ್ತೆ. ಇಲ್ಲೊಂದು ಮಾತು ನೆನಪಾಗುತ್ತೆ, ವಾಲ್ಮೀಕಿಗಳು ಹೇಳೋದು, ಎಂಥ ತಪ್ಪು ಮಾಡಿದರೂ ಕ್ಷಮೆ ಇದೆಯಂತೆ, ಆದರೆ ಕೃತಜ್ಞರಿಗೆ ಮಾತ್ರ ಯಾವ ಕ್ಷಮೆನೂ ಇಲ್ಲಂತೆ. ಇಲ್ಲೂ ಅಷ್ಟೇ, ದೈವಕ್ಕೆ ಕೊಟ್ಟಿದ್ದ ಮಾತನ್ನೇ ದೇವೇಂದ್ರ ತಪ್ಪಿ ನಡೀತಾನೆ, ಅವನಿಗೆ ತಕ್ಕ ಶಿಕ್ಷೆನೇ ಆಗುತ್ತೆ. ಫೈನಲಿ ಮಳೆಯಲ್ಲಿ ನೆಂದು ಬರೀ ಒದ್ದೆ ಆಗಲ್ಲ, ದರ್ಶನ ಆಗಿ ಶುದ್ಧಿನೂ ಆಗಿರ್ತಾನೆ. ಈಗ ಅವನು ಹಳೆ ವ್ಯಸನವೆಲ್ಲ ಬಿಟ್ಟು ಭೂತಕೋಲಕ್ಕೆ ರೆಡಿಯಾಗಿರ್ತಾನೆ. ಆ ಕೋಲ ಮಾಡ್ತಲೇ ಕಾಂತಾರದಲ್ಲಿ ಮಾಯವಾಗ್ತಾನೆ. ಸದ್ಯಕ್ಕೆ ಇದಿಷ್ಟು ವಿಚಾರದ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಅಂತ ಕಮೆಂಟ್ ಮಾಡಿ. ಉಳಿದಿದ್ದನ್ನು ಕಾಡಲ್ಲಿ ಶಿವ ಯಾಕೆ ಮಾಯವಾದ ಅನ್ನೋದನ್ನು, ಈ ದೈವ ಮುಂದೆ ಏನು ಮಾಡ್ತು ಅನ್ನೋದನ್ನು ಮತ್ತೆ ಮಾತಾಡೋಣ. ನಮಸ್ಕಾರ.